ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಮತ್ತು NPS ಅನ್ನ ಕ್ಯಾನ್ಸಲ್ ಮಾಡಿ OPS ಮಾಡೋ ನಿಟ್ಟಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಬರ್ತಾ ಇದೆ. 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಸ್ ಗಳನ್ನ ಕೆಲವು ದಿನಗಳ ಹಿಂದೆ ತೆಗೆದುಕೊಳ್ತಾ ಬಂದಿದ್ದಾರೆ. ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರೊಂದಿಗೆ ಒಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಆಗಿರ್ಬೋದು, 7ನೇ ವೇತನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರೊಂದಿಗೆ ತಮ್ಮ ಒಂದು 7ನೇ ವೇತನ ಸಮಿತಿಯ ಕಚೇರಿಯಲ್ಲಿ ಮೀಟಿಂಗ್ಸ್ ಗಳಾಗಿರ್ಬೋದು. ಅಂಡ್ ಫೈನಲ್ ಆಗಿ ನಿನ್ನೆ ನಡೆದಿರುವಂತಹ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 27ನೇ ತಾರೀಕು ಫೆಬ್ರವರಿ 27ನೇ ತಾರೀಕು ಇದೆ, ಅದೇ ಒಂದು ತಾರೀಕಿನಂದು 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಘೋಷಣೆಯನ್ನ CM ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ಇಷ್ಟು ಏನು 2 ದಿನಗಳಿಂದ 2022 ಮಾರ್ಚ್ ಇಂದ ಏನ ನಾವು ವೇಟ್ ಮಾಡ್ತಾ ಇದ್ದೇವೆ, ಸುಮಾರು 2 ವರ್ಷಗಳಿಂದ ಆ ಒಂದು ವೇಟ್ ಫೈನಲ್ ಆಗಿ ಓವರ್ ಆಗೋಕೆ ಹೊರಟಿದ್ದು 7ನೇ ವೇತನ ಆಯೋಗ ಅಧಿಕೃತವಾಗಿ ಇಂಪ್ಲಿಮೆಂಟ್ ಆಗೋಕೆ ಹೊರಟಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಅವರು ಅಧಿಕೃತವಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ನೀವು ನೀಡಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. 7th Pay ಕಮಿಷನ್ಗೆ ಸಂಬಂಧಿಸಿದಂತೆ CS ಷಡಕ್ಷರಿ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನೋಡ್ತಿದ್ದೀರಾ. ಸೊ ಬೇಸಿಕಲಿ CS ಷಡಕ್ಷರಿ ಅವರು ಏನು 7ನೇ ವೇತನ ಸಮಿತಿಗೆ ಅಥವಾ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಸ್ಟೇಟ್ಮೆಂಟ್ಸ್ಗಳನ್ನು ನೀಡ್ತಾ ಇರುವಂಥದ್ದು, ಅಧಿಕೃತವಾಗಿರುವಂತಹ ಘೋಷಣೆಯ ಬಗ್ಗೆ CS ಷಡಕ್ಷರಿ ಅವರು ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಕಾನ್ಫಿಡೆಂಟ್ ಇದ್ದು ಸರ್ಕಾರದ ಜೊತೆ ನಾವು ಆಲ್ರೆಡಿ ಮಾತುಕತೆಗಳನ್ನು ಮಾಡಿದ್ದೇವೆ, ಸರ್ಕಾರಕ್ಕೆ ನಾವು ಕನ್ವಿನ್ಸ್ ಕೂಡ ಮಾಡಾಗಿದೆ, ಹಾಗಾಗಿ 7ನೇ ವೇತನ ಆಯೋಗ ಇನ್ನೂ ದೂರವಿಲ್ಲ, ನಾವು ಕಂಪ್ಲೀಟ್ ಆಗಿ ಹತ್ತಿರ ಬಂದಿದ್ದೇವೆ. ಸೊ 40-45% ಫಿಟ್ಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೇನೆ DNA ಬೇಸಿಕ್ ಜೊತೆ ಮ್ಯಾರೇಜ್ ಮಾಡುವಂಥದ್ದು, NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಕೂಡ ನೀಡುವಂಥ ಪ್ರಕ್ರಿಯೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡೋದಕ್ಕೆ ನಮ್ಮ ಒಂದು ಸರ್ಕಾರ ಸಿದ್ಧವಾಗಿದೆ. ನಾವು ಯಾವ ರೀತಿಯಾಗಿ ಎಲೆಕ್ಷನ್ಗಿಂತ ಮುಂಚೆ ಒಂದು ಕಾಂಗ್ರೆಸ್ ಪಾರ್ಟಿ ಅಪೋಸಿಷನ್ನಲ್ಲಿರುವಾಗ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಹೇಳಿದ್ವಿ, ಇವಾಗಲೂ ಕೂಡ ನಾವು ಆ ಒಂದು ಮಾತಿಗೆ ತಕ್ಕಂತೆ ಬದ್ಧರಾಗಿದ್ದೇವೆ ಮತ್ತು ಅದನ್ನು ಖಂಡಿತವಾಗೂ ಕೂಡ ಇಂಪ್ಲಿಮೆಂಟ್ ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಘೋಷಣೆಗಳಿದೆ. ಯಾವ ರೀತಿಯಾಗಿ ಬೆಂಗಳೂರಿನ ಪ್ಯಾಲೇಸ್ ಏನು ಮೈದಾನ ಇದೆ, ಅರಮನೆ ಮೈದಾನ ಇದೆ, ಅಲ್ಲಿ 100,000 ಸರ್ಕಾರಿ ನೌಕರರು 27ನೇ ತಾರೀಕಿನಂದು ಕೂಡಲಿದ್ದಾರೆ. ಸೊ ಅದಕ್ಕೆ ಕಾರಣ ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು, ಒಂದು ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳು, ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಅಂತ. ಸೊ ಈ ಒಂದು ಸಮ್ಮೇಳನದಲ್ಲಿ ನೀವು ನೋಡ್ತಾ ಇದ್ದೀರಾ, ದಿನಾಂಕ 27/2/2024 ಮಂಗಳವಾರ ಬೆಳಿಗ್ಗೆ 11:00 ಸ್ಥಳ ಕೃಷ್ಣ ವಿಹಾರ್ Gate No. 1 ಮೈಕ್ರಿ ಸರ್ಕಲ್ ಹತ್ತಿರ ಅರಮನೆ ಮೈದಾನ ಬೆಂಗಳೂರು, ತಮಗೆ ಆತ್ಮೀಯ ಆಹ್ವಾನ ಇದೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಆತ್ಮೀಯವಾಗಿರುವಂತಹ ಆಹ್ವಾನವನ್ನ ನೀಡಲಾಗಿದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಬೇಸಿಕಲಿ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ನ ಮಾಡಿಸುವುದಕ್ಕಾಗಿ CM ಸಿದ್ದರಾಮಯ್ಯನವರು ಮತ್ತು ಡೆಪ್ಯೂಟಿ CM DK ಶಿವಕುಮಾರ್ ಅವರಿಗೆ ಈ ಒಂದು ನೌಕರರ ಮಹಾಸಮ್ಮೇಳನಕ್ಕೆ ಚೀಫ್ ಗೆಸ್ಟ್ ಆಗಿ ಆಹ್ವಾನವನ್ನು ನೀಡಿದ್ದು, ಅದೇ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಒಂದು ಘೋಷಣೆ ಆಗಲಿದೆ, ಅಧಿಕೃತವಾಗಿರುವಂತಹ ಒಂದು ಇಂಪ್ಲಿಮೆಂಟೇಷನ್ ಆಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಅಭಿನಂದನೆ ಶ್ರೀ ಸಿದ್ದರಾಮಯ್ಯನವರು, ಕರ್ನಾಟಕ ಮುಖ್ಯಮಂತ್ರಿಗಳು ಅಂಡ್ ನೌಕರರ ಆಶಯ ನುಡಿ ಹಾಗೂ ಅಭಿನಂದನೆ ಶ್ರೀ DK ಶಿವಕುಮಾರ್ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷತೆ ಶ್ರೀ ಷಡಕ್ಷರಿ ಅವರು ಅಂಡ್ ಗೌರವಾನ್ವಿತ ಮುಖ್ಯ ಅತಿಥಿಗಳು PG ಪರಮೇಶ್ವರ್, HK ಪಾಟೀಲ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ದಿನೇಶ್ ಗುಂಡೂರಾವ್, HC ಮಹದೇವಪ್ಪ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಶ್ರೀ ಮಧು ಬಂಗಾರಪ್ಪ, KS ರಾಜಣ್ಣ, HK ಮುನಿಯಪ್ಪ, BS ಸುರೇಶ್. ಸೊ ಬೇಸಿಕಲಿ ಏನೆಲ್ಲ ಕಾಂಗ್ರೆಸ್ ನಾಯಕರುಗಳು MLA MNC ಗಳಿದ್ದಾರೆ ಎಲ್ಲರಿಗೂ ಕೂಡ ಇಲ್ಲಿ ಆಹ್ವಾನವನ್ನ ನೀಡಲಾಗಿದ್ದು, ಚೀಫ್ ಗೆಸ್ಟ್ ನೀವು ನೋಡ್ತಾ ಇದ್ದೀರಾ, ಚೀಫ್ ಗೆಸ್ಟ್ ಇಲ್ಲಿರುವಂಥದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಮೇನ್ ಇಂಪಾರ್ಟೆಂಟ್ ಪರ್ಸನ್ಸ್ಗಳಿದ್ದಾರೆ ಅವರನ್ನೇ ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆಯಲಾಗಿದೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನದ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇಲ್ಲಿ ನೋಡ್ತಾ ಇರುವಂಥದ್ದು, ಎಷ್ಟೆಲ್ಲ ಅತಿಥಿಗಳನ್ನು, ಎಷ್ಟು ಬೃಹತ್ ಆಗಿರುವಂಥ ಸಮ್ಮೇಳನವನ್ನು ಇಲ್ಲಿ ಹಮ್ಮಿಕೊಂಡು
ಆಗ್ತಾ ಇದೆ ಅಂತ. ಸೊ ಜಿಲ್ಲಾಧ್ಯಕ್ಷರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ, ರಾಜು ಲೆಂಕ್ಟಿ ಅಂಡ್ ಸಿದ್ದನ್ ಗೌಡರ್, ಅಮೃತ್ ಗೌಡ್ ಪಾಟೀಲ್, ದೇವೇಂದರ್, ಶಿವಾಜಿ ರಾವ್, ಚಂದ್ರಶೇಖರ್, ಕೃಷ್ಣೇಗೌಡ, ಹರೀಶ್, ಮಲ್ಲಪ್ಪ ರೆಡ್ಡಿ, ಪಿ ಕೆ ಕೃಷ್ಣ, ಶಂಭುಗೌಡ, ಸುರೇಶ್ ಬಾಬು, ಗೋವಿಂದರಾಜು, ಭೀಮಣ್ಣ ನಾಯಕ್, ಮಲ್ಲಿಕಾರ್ಜುನ್ ಗೌಡ. ಸೊ ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಜನ ಲಕ್ಷೋಪಲಕ್ಷದಲ್ಲಿ ಸರ್ಕಾರಿ ನೌಕರಿದರಲ್ಲಿ ಪಾಲ್ಗೊಳ್ಳೋಕೆ ಹೊರಟಿದ್ದು, ಸರ್ಕಾರಿ ನೌಕರಿಗೆ ಇದಕ್ಕಿಂತ ಒಂದು ಸುವರ್ಣಾವಕಾಶ ಯಾವುದೂ ಕೂಡ ಸಿಗೋದಿಲ್ಲ. 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಚಾಲನೆಯನ್ನ ನೀಡೋದಕ್ಕೆ, ಅಧಿಕೃತವಾಗಿರುವಂತಹ ಇಂಪ್ಲಿಮೆಂಟೇಷನ್ ನ ಮಾಡೋದಕ್ಕೆ ಅಂತಾನೆ ಹೇಳಬಹುದು. ಸೊ ಫರ್ದರ್ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ಯಾವ ರೀತಿಯಾದಂತಹ ಮಾಹಿತಿ ಬರ್ತಾ ಇದೆ, ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ. ನಮ್ಮೊಂದಿಗೆ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸಚಿವಾಲಯ ನೌಕರರ ಸಂಘ, ಇವರು ಕೂಡ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ 1 ದೈಹಿಕ ಶಿಕ್ಷಣರ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಂಘ, ನೌಕರರ ಕೇಂದ್ರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಕಂದಾಯ ಇಲಾಖೆ ನೌಕರರ ಸಂಘ, ವೈದ್ಯಾಧಿಕಾರಿಗಳ ಸಂಘ, ಸೊ ಇತರ ಎಲ್ಲ IAS KAS ಎಲ್ಲ ನೌಕರರ ಸಂಘಗಳು ಇದರಲ್ಲಿ ಪಾಲ್ಗೊಳ್ಳೋಕೆ ಹೊರಟಿದ್ದು, ಒಂದು ದೊಡ್ಡ ಮೈಲಿಗಲ್ಲನ್ನೇ ಸ್ಥಾಪಿಸುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಲ್ಲಿ ರೆಡಿ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳಲಾಗ್ತಾ ಇದೆ. ಸೊ ಫರ್ದರ್ ಇಲ್ಲಿ ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ನಮ್ಮ ಹೆಮ್ಮೆಯ ಸರ್ಕಾರಿ ನೌಕರರ ಶತಮಾನೋತ್ಸವ ಭವನ, ಸೊ ಆತ್ಮೀಯ ಒಂದು ಸ್ವಾಗತವನ್ನ ಇಲ್ಲಿ ಭಾವಿಸ್ತಾ ಇರುವಂತದ್ದು. ಅಂಡ್ ಇಲ್ಲಿ ನೀವು ಒಂದು ಸಾಂದರ್ಭಿಕ ಚಿತ್ರವನ್ನ ನೋಡ್ತಾ ಇರುವಂತದ್ದು, 7ನೇ ವೇತನ ಆಯೋಗದ ಬಗ್ಗೆ ಅರಿವು ಮೂಡಿಸ್ತಾ ಇರುವಂತಹ CA ಷಡಕ್ಷರಿ ಅವರು ಸಿದ್ದರಾಮಯ್ಯಗೆ ಯಾವ ರೀತಿಯಾದಂತಹ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಯಾವ ರೀತಿಯಾಗಿ 7ನೇ ವೇತನ ಸಮಿತಿ ಇಂಪ್ಲಿಮೆಂಟ್ ಮಾಡಿಸುವುದಕ್ಕಾಗಿ ಸರ್ಕಾರ ಜೊತೆ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ, ಯಾವ ರೀತಿಯಾಗಿ ತಮ್ಮ ಒಂದು ಕಾರ್ಯವೈಖರಿಯನ್ನ ಮೇರಿತಿದ್ದಾರೆ ಅಂತ. ಇದಾದ್ಮೇಲೆ ಫರ್ದರ್ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಮತ್ತು ತಾಲೂಕು ಯೋಜನಾ ಶಾಖೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳ ಆದ್ಯ ಗಮನಕ್ಕೆ. ಏನು ನಿರ್ದೇಶಕರು ಪದಾಧಿಕಾರಿಗಳು ಇವರೆಲ್ಲ ಇರ್ತಾರೆ, ಇವರ ಒಂದು ಆದ್ಯ ಗಮನಕ್ಕೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಾಗಿದೆ ಏನಿದೆ ಅಂತ ನೋಡಿ. ದಿನಾಂಕ 27/2/2024 ಮಂಗಳವಾರ ಬೆಳಿಗ್ಗೆ 10:30 ಬೆಂಗಳೂರಿನ ಅರಮನೆ ಆವರಣದಲ್ಲಿ ಆಯೋಜಿಸಲಾಗಿರುವ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಮತ್ತು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕಾಗಿದ್ದು, ಜಿಲ್ಲಾ ಅಥವಾ ತಾಲೂಕು ಅಥವಾ ಯೋಜನಾ ಶಾಖೆಗಳ ಅಧ್ಯಕ್ಷರು ಸಮಿತಿ ಸಭೆಗಳನ್ನ ನಡೆಸಿ ಈ ಕೆಳಕಂಡ ಮಾರ್ಗಸೂಚಿಗಳನ್ನ ಪಾಲಿಸುವ ಮೂಲಕ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಿದ್ದಾರೆ. ಸೊ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ, ಯಾವ ರೀತಿಯಾದಂತಹ ಒಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ಕೇಳ್ತಿದ್ದಾರೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರುವಂತದ್ದು ದಿನಾಂಕ 15/2/2024 ಒಳಗೆ ತಮ್ಮ ಜಿಲ್ಲೆ, ತಾಲೂಕು ಮತ್ತು ಯೋಜನಾ ಶಾಖೆಯ ತುರ್ತು ಕಾರ್ಯಕಾರಿ ಸಮಿತಿ ಸಭೆಯನ್ನ ಏರ್ಪಡಿಸಿ, ಈ ಸಭೆಯಲ್ಲಿ ಎಲ್ಲಾ ನಿರ್ದೇಶಕರು, ಪದಾಧಿಕಾರಿಗಳು, ನಿಗಮ ಮಂಡಳಿ, ಸ್ಥಳೀಯ ಪ್ರಾಧಿಕಾರ, ನಗರಸಭೆ, ಪುರಸಭೆ ಮತ್ತು ನಿವೃತ್ತ ನೌಕರರ ಸಂಘ ಹಾಗೂ ಇಲಾಖಾ ವೃಂದ ಸಂಘಗಳ ಅಧ್ಯಕ್ಷರುಗಳನ್ನ ಆಹ್ವಾನಿಸುವುದು. 15ನೇ ತಾರೀಕು ಅಂದ್ರೆ ಕೆಲವೊಂದಿಷ್ಟು ದಿನಗಳ ನಂತರ ಒಂದು ಸಭೆಯನ್ನ ಏರ್ಪಡಿಸಬೇಕು. ಎಲ್ಲ ಸರ್ಕಾರಿ ನೌಕರರು ತಮ್ಮ ತಮ್ಮ ಜಿಲ್ಲೆಯಲ್ಲಿ, ತಾಲೂಕು ಲೆವೆಲಲ್ಲಿ ಮತ್ತು ಎಲ್ಲ ಪುರಸಭೆ, ಪ್ರಾಧಿಕಾರ, ಎಲ್ಲ ಸರ್ಕಾರಿ ನೌಕರರಿಗೆ ಆಹ್ವಾನವನ್ನ ನೀಡಬೇಕು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಿದ್ದಕ್ಕಾಗಿ. ನೆಕ್ಸ್ಟ್ ಹೇಳ್ತಾರೆ, ರಾಜ್ಯ ಸಂಘದಿಂದ ನೀಡಲಾಗಿರುವ ಆಹ್ವಾನ ಪತ್ರಿಕೆ, ಕರಪತ್ರ ಮತ್ತು ಪೋಸ್ಟರ್ಗಳನ್ನು ತಮ್ಮ ಶಾಖೆಗಳ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ನೌಕರಿಗೂ ತಮ್ಮ ನಿರ್ದೇಶಕರ ಮುಖಾಂತರ ಕಡ್ಡಾಯವಾಗಿ ತಲುಪಿಸಬೇಕಾಗಿರುವಂಥದ್ದು. ಆಹ್ವಾನ ಪತ್ರಿಕೆ, ಪೋಸ್ಟರ್, ಕರಪತ್ರಗಳನ್ನು ರಾಜ್ಯ ಸಂಘದಿಂದ ಈ ಕೆಳಕಂಡಂತೆ ಶಾಖೆಗಳಿಗೆ ಸರಬರಾಜು ಮಾಡಲಾಗಿದೆ. ಶಾಖೆಗಳು ಆಹ್ವಾನ ಪತ್ರಿಕೆ, ಪೋಸ್ಟರ್, ಕರಪತ್ರ, ಜಿಲ್ಲೆ ಏನು ಲೈಕ್ 200 ಆಹ್ವಾನ ಪತ್ರಿಕೆಗಳು, ಪೋಸ್ಟರ್ಗಳು 200, ಆಯಾ ಶಾಖೆಗಳ ನೌಕರರ ಸಂಖ್ಯೆಯಂತೆ. ತಾಲೂಕು ಯೋಜನಾ ಶಾಖೆ 100 ಮತ್ತು 100 ಪೋಸ್ಟರ್ಗಳಲ್ಲಿ ಸರಬರಾಜು ಮಾಡಲಾಗ್ತಾ ಇದೆ. ರಾಜ್ಯ ಸಂಘದಿಂದ ನೀಡುವ ಪೋಸ್ಟರ್ಗಳನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಸಂಸ್ಥೆಗಳಲ್ಲಿ ಅಂಟಿಸುವ ಮೂಲಕ ಸಮ್ಮೇಳನದ ಬಗ್ಗೆ ವ್ಯಾಪಕ ಪ್ರಚಾರವನ್ನ ಮಾಡಬೇಕು ಅಂತ ಇಲ್ಲಿ CA ಷಡಕ್ಷರಿ ಅವರು ಹೇಳ್ತಾ ಇರುವಂಥದ್ದು. ಏನಕ್ಕಂದ್ರೆ ಒಂದೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಇಲ್ಲಿ ಎಷ್ಟು ಜಾಸ್ತಿ ಜನ ಸರ್ಕಾರಿ ನೌಕರರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ, ಈ ಒಂದು ಮಹಾಸಮ್ಮೇಳನದಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಅನ್ನ ಕೊಡ್ತಾರೆ, ಅಷ್ಟೇ ಜಾಸ್ತಿ ಚಾನ್ಸಸ್ ಇರುತ್ತೆ, ಅಷ್ಟೇ ಜಾಸ್ತಿ ಒಂದು ಪಾಸಿಬಿಲಿಟೀಸ್ ಇರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಇಂಪ್ಲಿಮೆಂಟೇಷನ್ ಘೋಷಣೆ ಆಗಿದ್ದಕ್ಕಾಗಿ. ಸೊ ಇದಾದ್ಮೇಲೆ ಫರ್ದರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, 2ನೇ ಪುಟದಲ್ಲಿ ಹೇಳ್ತಾ ಹೋಗ್ತಾರೆ, ರಾಜ್ಯ ಮಟ್ಟದ ಮಹಾಸಮ್ಮೇಳನದ ಬಗ್ಗೆ ಜಿಲ್ಲೆ, ತಾಲೂಕು ಮತ್ತು ಯೋಜನಾ ಶಾಖೆಗಳು ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿ ಪತ್ರಿಕಾ ಹೇಳಿಕೆಯನ್ನ ನೀಡಿ ಜಿಲ್ಲಾ ಸ್ಥಳೀಯ ಪತ್ರಿಕೆ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಚಾರ ನೀಡುವಂತದ್ದು. ತಮ್ಮ ಜಿಲ್ಲಾ, ತಾಲೂಕು ಯೋಜನಾ ಕೇಂದ್ರಗಳ ಆಯ್ದ ಜಾಗಗಳಲ್ಲಿ ಪೋಸ್ಟರ್ ಫ್ಲೆಕ್ಸ್ಗಳನ್ನು ಅಳವಡಿಸುವುದು, ಸದರಿ ಫ್ಲೆಕ್ಸ್ನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ತಮ್ಮ ಜಿಲ್ಲೆಯ ಸಚಿವರು, ರಾಜ್ಯ ಸಂಘದ ಅಧ್ಯಕ್ಷರು, ಆಯಾ ಜಿಲ್ಲೆ, ತಾಲೂಕು, ಯೋಜನಾ ಶಾಖೆಗಳ
ಭಾವಚಿತ್ರಗಳನ್ನ ಬಳಸಬೇಕು ಅಂದ್ರೆ ಬೇಸಿಕಲಿ ಸಿಎಂ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಷಡಕ್ಷರಿ ಅವರ ಪೋಸ್ಟರ್ಗಳನ್ನ, ಅವರ ಒಂದು ಭಾವಚಿತ್ರವನ್ನು ಆ ಒಂದು ಫ್ಲೆಕ್ಸ್ನಲ್ಲಿ, ಪೋಸ್ಟರ್ನಲ್ಲಿ ಹಾಕಬೇಕು ಅಂತ ಕೇಳ್ತಿದ್ದಾರೆ. ತಮ್ಮ ಶಾಖೆಗಳ ಹೆಸರಿನಲ್ಲಿ ಸಮ್ಮೇಳನ ಕುರಿತಂತೆ ಇಮೇಜ್ ಸಿದ್ಧಪಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡುವುದು. ಫಾರ್ ಎಕ್ಸಾಂಪಲ್, ಯಾವ ರೀತಿಯಾಗಿ ಇಲ್ಲಿ ಪೋಸ್ಟರ್ಸ್ಗಳನ್ನು ನೀವು ನೋಡಿದ್ದೀರಾ, ಡಿಜಿಟಲ್ ಪೋಸ್ಟರ್ಸ್ಗಳನ್ನು ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂಥ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ರಾಜ್ಯ ಸಂಘದಿಂದ ನೀಡಲಾಗಿರುವ ಇಮೇಜನ್ನು ಎಲ್ಲರೂ ಮೊಬೈಲ್ನಲ್ಲಿ DP ಹಾಕಿಕೊಳ್ಳಬೇಕು. ಸಮ್ಮೇಳನದಲ್ಲಿ ಭಾಗವಹಿಸುವ ನೌಕರರಿಗೆ ಅವಶ್ಯವಿರುವ ಸಾರಿಗೆ ವ್ಯವಸ್ಥೆಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಹಾಗೂ ದಾನಿಗಳ ಸಹಕಾರವನ್ನು ಪಡೆಯುವುದು. ಅವಶ್ಯವಿದ್ದಲ್ಲಿ ತಾಲೂಕು ಜಿಲ್ಲಾ ಸಂಘದಿಂದ ಭರಿಸಲು ಅನುಮತಿ ನೀಡಲಾಗುವುದು. ಒಂದು ವೇಳೆ ಹೆಚ್ಚುವರಿಯಾದಲ್ಲಿ ರಾಜ್ಯ ಸಂಘದಿಂದ ಭರಿಸುವ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಸಮ್ಮೇಳನಕ್ಕಾಗಿ ಸರ್ಕಾರಿ ನೌಕರರಿಂದ ಯಾವುದೇ ಪ್ರತಿನಿಧಿ ಶುಲ್ಕ ಇರುವುದಿಲ್ಲ. ಎಲ್ಲರಿಗೂ ಕೂಡ ಫ್ರೀಯಾಗಿ ಇದಕ್ಕೆ ಎಂಟ್ರಿ ಇರುತ್ತೆ. ಸುಸ್ಥಿತಿಯಲ್ಲಿರುವ ಪರವಾನಿಗೆ ನವೀಕರಣಗೊಂಡಿರುವ ವಾಹನಗಳನ್ನು ಮಾತ್ರ ಪ್ರಯಾಣಕ್ಕೆ ಬಳಸಿಕೊಳ್ಳುವುದು. ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳ ಅಧಿಕಾರಿಗಳು, ನೌಕರರು ತಾವೇ ಉಪಾಹಾರ ಮುಗಿಸಿಕೊಂಡು ದಿನಾಂಕ 27/2/2024 ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮದ ಸ್ಥಳದಲ್ಲಿ ಹಾಜರಿರಬೇಕು. ದೂರದ ಜಿಲ್ಲೆಯಿಂದ ಬರುವಂತಹ ಅಧಿಕಾರಿ ನೌಕರು 26/2/2024 ಸಂಜೆ ಪ್ರಯಾಣ ಬೆಳೆಸಿ ಉಪಹಾರ ಮುಗಿಸಿಕೊಂಡು ಬೆಳಿಗ್ಗೆ ನಾಷ್ಟ ಮಾಡಿ ಬರಬೇಕು ಅಂತ ಇಲ್ಲಿ CS ಷಡಕ್ಷರಿ ಅವರು ಹೇಳ್ತಾ ಇರುವಂತದ್ದು. 27/2/2024 ಮಧ್ಯಾಹ್ನ ಲಘು ಉಪಹಾರದ ವ್ಯವಸ್ಥೆ, ಕ್ವಿಕ್ ಅನ್ನ ಇಲ್ಲಿ ಸರ್ಕಾರಿ ನೌಕರಿಗಾಗಿ ಅರಮನೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರೆಡಿ ಮಾಡಲಾಗಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ತೆಗೆದುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಆಗಮಿಸುವ ಪ್ರತಿ ವಾಹನಕ್ಕೆ ಒಬ್ಬರು ಅಥವಾ ಇಬ್ಬರು ಸಂಘದ ಪದಾಧಿಕಾರಿಗಳನ್ನ ಉಸ್ತುವಾರಿಗಾಗಿ ನೇಮಿಸುವುದು ಅಂತ ಕೂಡ ಇಲ್ಲಿ ಷಡಕ್ಷರಿ ಅವರು ಹೇಳ್ತಿದ್ದಾರೆ. ಮೂರನೇ ಪುಕ್ಕಟದಲ್ಲಿ ನೀವು ನೋಡ್ತಾ ಇದ್ದೀರಾ, ಶಾಖೆಗಳ ಅಧ್ಯಕ್ಷರು ಪ್ರತ್ಯೇಕವಾಗಿ ವಾಟ್ಸಪ್ ಗ್ರೂಪ್ ರಚಿಸಿ ಸಮ್ಮೇಳನದಲ್ಲಿ ಭಾಗವಹಿಸುವ ನೌಕರರ ಮಾಹಿತಿಯನ್ನು ಸಂಗ್ರಹಿಸಿ ತಮ್ಮ ಶಾಖೆಯಿಂದ ಭಾಗವಹಿಸಲಿರುವ ಒಟ್ಟು ನೌಕರರ ಸಂಖ್ಯೆಯನ್ನ ರಾಜ್ಯ ಸಂಘಕ್ಕೆ ದಿನಾಂಕ 24/2/2024 ಒಳಗೆ ಕಡ್ಡಾಯವಾಗಿ ತಿಳಿಸುವುದು. ಬೆಂಗಳೂರು ನಗರದ ಮೈತ್ರಿ ವೃತ್ತದ ಸಮೀಪವಿರುವ ಅರಮನೆ ಆವರಣ ಸರ್ಕಸ್ ಮೈದಾನದಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳದ ಬಗ್ಗೆ ರೂಟ್ ಮ್ಯಾಪ್ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಲಾಗುವುದು. ಸಮ್ಮೇಳನಕ್ಕೆ ಬರುವ ಎಲ್ಲ ವಾಹನಗಳ ಮೇಲೆ ಮಹಾಸಮ್ಮೇಳನದ ಪೋಸ್ಟರ್ ಫ್ಲೆಕ್ಸ್ ಮುದ್ರಿಸಿಕೊಂಡು ಅಳವಡಿಸುವುದು, ರಾಜ್ಯ ಸಂಘದಿಂದ ಪೋಸ್ಟರ್ ಡಿಸೈನ್ ಕಳುಹಿಸಲಾಗುವುದು ಅಂತ ಹೇಳುತ್ತಿದ್ದಾರೆ. ಈ ಸಮ್ಮೇಳನದ ಕಾರ್ಯಾಗಾರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣ ದೀಕ್ಷಿತ್ ಅವರನ್ನ ಪ್ರಜಾಸ್ನೇಹಿ ಆಡಳಿತದ ಬಗ್ಗೆ ಪ್ರೇರಣಾ ನುಡಿಗಳನ್ನ ಹೇಳಲು ಕರೆಯಲಾಗಿದೆ ಅಂತ ಹೇಳ್ತಿದ್ದಾರೆ. ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್, ಖ್ಯಾತ ಹೃದ್ರೋಗ ತಜ್ಞರು, ಜಯದೇವ್ ಆಸ್ಪತ್ರೆ ಹೃದ್ರೋಗ ಸಂಸ್ಥೆಯ ನಿಕುಟಪೂರ್ವ ನಿರ್ದೇಶಕರು, ಅವರು ಆರೋಗ್ಯ ಹಾಗೂ ನೌಕರರ ಒತ್ತಡದ ಬದುಕಿನ ಬಗ್ಗೆ ಉಪನ್ಯಾಸವನ್ನು ಕೂಡ ನೀಡಲಿದ್ದಾರೆ. ಸಮ್ಮೇಳನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಉದ್ಘಾಟಿಸುತ್ತಿದ್ದು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಮತ್ತು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಂಘದಿಂದ ಆಗಿಂದಾಗೆ ಸಂಘದ ಅಧಿಕೃತ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀಡುವ ಮಾಹಿತಿಗಳನ್ನು ತಮ್ಮ ಶಾಖೆಯ ನಿರ್ದೇಶಕರು ನೌಕರರಿಗೆ ತಿಳಿಸಲು ಕೋರಲಾಗಿದೆ ಅಂತ CS ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷರು ಇಲ್ಲಿ ಹೇಳ್ತಾ ಇರುವಂತ ಅಂಡ್ ಇಲ್ಲಿ ಯಾವ ರೀತಿಯಾದಂಥ ಬೇಡಿಕೆಗಳು ಇದೆ ಅನ್ನೋದ್ರ ಬಗ್ಗೆ ಒಂದು ಡಿಸೈನ್, ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ನೋಡಿ, ಎಷ್ಟು ಸುಂದರವಾಗಿರುವಂಥ ಕಲ್ಪನೆ ಇದು ಅಂತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಮ್ಮೇಳನ ಇಲ್ಲಿ ದಿನಾಂಕ 27 ನೀವು ನೋಡ್ತಾ ಇರುವಂಥದ್ದ, ನಮ್ಮ ಹಕ್ಕು ನೆಮ್ಮದಿಯ ಬದುಕಿಗಾಗಿ ನಮ್ಮ ಬೇಡಿಕೆಗಳು ಈಡೇರಲೇಬೇಕು, ಹಳೆಯ ಪಿಂಚಣಿ ಯೋಜನೆ ಮರುಜಾರಿ, 7ನೇ ವೇತನ ಆಯೋಗದ ವರದಿಯ ಅನುಷ್ಠಾನ, ಆರೋಗ್ಯ ಸಂಜೀವಿನಿ ಯೋಜನೆಗೆ ಲೋಕಾರ್ಪಣೆ ಮಾಡುವಂಥದ್ದು, ನಮ್ಮೆಲ್ಲರ ಚಿತ್ತ ಸರ್ಕಾರದತ್ತ, ಸಮಸ್ತ ಸರ್ಕಾರಿ ನೌಕರರಿಗೆ ಆತ್ಮೀಯ ಸ್ವಾಗತ, ಬನ್ನಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ಒಂದು ಟ್ಯಾಗ್ ಲೈನ್ ನ ಅಡಿಯಲ್ಲಿ ರಾಜ್ಯಾಧ್ಯಕ್ಷರು ಮಹಾಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಬಸ್ ವ್ಯವಸ್ಥೆ, OOD ಸೌಲಭ್ಯವಿರದೆ ವಿಶೇಷ ಸೂಚನೆ ಇಲ್ಲಿ ಕೊಡ್ತಾ ಇರುವಂಥದ್ದು 7ನೇ ವೇತನ ಸಮಿತಿ ಒಂದು ಸಂಘದ ಅಧ್ಯಕ್ಷರು. ಸೊ ಬೇಸಿಕಲಿ ಏನು ಮೂರು ಇಂಪಾರ್ಟೆಂಟ್ ಆಗಿರುವಂಥ ಬೇಡಿಕೆಗಳಿದೆ, ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನೀಡಬೇಕು, 7ನೇ ವೇತನ ಆಯೋಗದ ವರದಿ ಅನುಷ್ಠಾನ, ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಮಾಡುವಂಥದ್ದು, ಈ ಮೂರು ಬೇಡಿಕೆಗಳು ಸರ್ಕಾರದ ಮುಂದೆ ಇಡಲಾಗ್ತಾ ಇವುಗಳನ್ನು ತಕ್ಷಣದಿಂದ ಜಾರಿ ಮಾಡಬೇಕು ಅಂತ. ಅಂಡ್ ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡೇಟಾನ ಶೇರ್ ಮಾಡ್ತಾ ಇದ್ದಾರೆ ನೋಡಿ. 2024ರಿಂದ 2024ರವರೆಗಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಧನೆಗಳು, ಏನು ಸಾಧನೆಗಳನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಅಂತ. ಬೆಂಗಳೂರಿನಲ್ಲಿ ರಾಜ್ಯ ಸಂಘದ ಕಟ್ಟಡವನ್ನು ಸಂಪೂರ್ಣವಾಗಿ ನವೀಕರಿಸಿ ದೇಶದಲ್ಲಿಯೇ ಮಾದರಿ ಶತಮಾನೋತ್ಸವ ಭವನವನ್ನು ನಿರ್ಮಾಣಿಸಿದ್ದೇವೆ.
ಅನಾಮಧೇಯ ದೂರುಗಳಿಗೆ ತನಿಖೆ ಅಗತ್ಯವಿಲ್ಲ ಎಂಬ ಸರ್ಕಾರದ ಆದೇಶ. ಸರ್ಕಾರಿ ನೌಕರಿಗೆ ಡಯಾಲಿಸಿಸ್ ಚಿಕಿತ್ಸೆಗಾಗಿ 6 ತಿಂಗಳ ವಿಶೇಷ ಸಾಂದರ್ಭಿಕ ರಜೆ. ಕ್ಯಾನ್ಸರ್ ಪೀಡಿತ ಸರ್ಕಾರಿ ನೌಕರಿಗೆ ಚಿಕಿತ್ಸೆಗಾಗಿ 6 ತಿಂಗಳ ವಿಶೇಷ ರಜೆ. 4ನೇ ಶನಿವಾರ ಅನ್ವಯಿಸದ ಸರ್ಕಾರಿ ನೌಕರರಿಗೆ 10 ದಿನಗಳ ಇದ್ದ ಸಾಂದರ್ಭಿಕ ರಜೆಯನ್ನು 15 ದಿನಗಳಿಗೆ ಏರಿಕೆ. ಮಹಿಳಾ ಸರ್ಕಾರಿ ನೌಕರರ ಮಕ್ಕಳ ಆರೈಕೆಗಾಗಿ 6 ತಿಂಗಳ ಶಿಶುಪಾಲನಾ ರಜೆ. ರಾಜ್ಯ ಸರ್ಕಾರಿ ನೌಕರರ ಹಬ್ಬದ ಮುಂಗಡ ಎಫ್ಎ ಮೊತ್ತವನ್ನು 10,000 ರೂಪಾಯಿಯಿಂದ 25,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಕೆಜಿಐಡಿ ಪಾಲಿಸಿಗಳ ಘನೀಕರಣ. ಪ್ರತಿ ವರ್ಷ ಏಪ್ರಿಲ್ 21ರಂದು ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ. ಸರ್ಕಾರಿ ನೌಕರರ ಕುಂದುಕೊರತೆಗಳನ್ನು ಆಲಿಸಲು ಜಿಲ್ಲಾಧಿಕಾರಿಗಳು ಜಿಲ್ಲಾ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಜೆಸಿಎಂ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಜಿಲ್ಲಾ ತಾಲೂಕು ಅಧ್ಯಕ್ಷರಿಗೆ ಸರ್ಕಾರದ ಅಧಿಕೃತ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶ. ಹಲವಾರು ಇಲಾಖೆಗಳಲ್ಲಿ ವೃಂದ ನೇಮಕಾತಿ ನಿಯಮಗಳ ತಿದ್ದುಪಡಿ. ಪ್ರತಿ ವರ್ಷ ರಾಜ್ಯ ಮಟ್ಟದ ಕ್ರೀಡಾಕೂಟ. ಕೇಂದ್ರ ಸರ್ಕಾರದ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರಿ ನೌಕರಿಗೆ ಕಾಲಕಾಲಕ್ಕೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವಂಥದ್ದು. ಸರ್ಕಾರಿ ನೌಕರರಿಗೆ ಪೋಸ್ಟ್ ಬೇಸ್ಡ್ ಮಾದರಿ ಆದೇಶ ಮಾಡಿಸಿ ಹೆಚ್ಚು ಪ್ರಮಾಣದ ಮುಂಬಡ್ತಿಗೆ ಅವಕಾಶ ಕಲ್ಪಿಸಿರುವಂಥದ್ದು. ಸರ್ಕಾರಿ ನೌಕರು ಹಾಗೂ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಸಂಪೂರ್ಣ ನಗದುರಹಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಆದೇಶ ಹೊರಡಿಸುವಂಥದ್ದು. ಕೋವಿಡ್-19ರ ಕರ್ತವ್ಯ ನಿರತ ರಾಜ್ಯ ಸರ್ಕಾರಿ ನೌಕರರು ಮೃತರಾದಲ್ಲಿ 30 ಲಕ್ಷಗಳ ವಿಮಾ ಒಂದು ಪರಿಹಾರ ಮೊತ್ತವನ್ನು ಮಂಜೂರಾತಿ ಮಾಡಿಸಲಾಗಿದೆ. ನೌಕರ ಇಲಾಖಾ ವಿಚಾರಣಾ ಪ್ರಕರಣಗಳನ್ನು ಕಾಲಮಿತಿಯೊಳಗೆ ಇತ್ಯರ್ಥಪಡಿಸಲು ಇಲಾಖಾ ವಿಚಾರಣೆ ಅದಾಲತ್ ನಡೆಸಲು ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಂಖ್ಯೆಯನ್ನು 30ರಿಂದ 10ಕ್ಕೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳನ್ನು ಪರಿಷ್ಕರಣೆಗೆ ಅವಧಿ ಪೂರ್ವದಲ್ಲೇ ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗವನ್ನು ರಚನೆ ಮಾಡಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಪ್ರಭಾರ ಭತ್ಯೆಯನ್ನು 15%ಕ್ಕೆ ಹೆಚ್ಚಿಸಲಾಗಿದೆ. ಎಲ್ಲ ಅಧಿಕಾರಿ ನೌಕರರ ಸೇವಾ ವಿವರಗಳನ್ನು ESR ಮೂಲಕ ನಿರ್ವಹಣೆ ಮಾಡುವ ಆದೇಶವನ್ನು ಹೊರಡಿಸಲಾಗಿದೆ. ಡಿಪ್ಲೊಮಾ ವಿದ್ಯಾರ್ಥಿಯನ್ನು PUC ವಿದ್ಯಾರ್ಥಿಗೆ ತತ್ಸಮಾನವೆಂದು ಪರಿಗಣಿಸಿ ಆದೇಶ ಮಾಡಿಸಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ತಡೆಹಿಡಿದಿದ್ದ ಗಳಿಕೆ ರಜೆ ನಗದೀಕರಣ ಪಡೆಯುವ ಸೌಲಭ್ಯಗಳನ್ನು ಮಂಜೂರು ಮಾಡಿ ಆದೇಶಿಸಲಾಗಿದೆ. ಕೋವಿಡ್ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂತಹ ಒಂದು ವೇತನ ಕಡಿತಗೊಳಿಸದೆ ವೇತನವನ್ನು ಸರ್ಕಾರದಿಂದ ಪಾವತಿ ಮಾಡಿಸಲಾಗಿದೆ. ಸರ್ಕಾರಿ ನೌಕರರಿಗೆ ಪಾಸ್ಪೋರ್ಟ್ ನಿರಪೇಕ್ಷಣಾ ಪತ್ರ ನೀಡುವ ಅಧಿಕಾರವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರತ್ಯಾಯೋಜಿಸಿ ಆದೇಶಿಸಲಾಗಿದೆ. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ರೂಪಾಯಿ 5,000 ನಗದು ಪ್ರೋತ್ಸಾಹ ಧನವನ್ನು ಮಂಜೂರು ಮಾಡಿ ಆದೇಶಿಸಲಾಗಿದೆ. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅವಧಿಯನ್ನು 31/12/2024ರವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. ಸರ್ಕಾರಿ ನೌಕರರು ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಪೂರ್ವಾನುಮತಿ ಇಲ್ಲದೆ ಖರೀದಿಸಲು ಆದೇಶಿಸಲಾಗಿದೆ. ಸುಮಾರು 11,300 NPS ನೌಕರರಿಗೆ OPS ಜಾರಿ ಮಾಡಿ ಆದೇಶಿಸಲಾಗಿದೆ. ಮರಣ ಹೊಂದಿದ NPS ನೌಕರಿಗೆ DCRG ಕುಟುಂಬ ಪಿಂಚಣಿ ಮರುಜಾರಿ ಮಾಡಿ ಆದೇಶಿಸಲಾಗಿದೆ. ಮರಣ ಹೊಂದಿದ ನೌಕರಿಗೆ ಶವ ಸಂಸ್ಕಾರದ ವೆಚ್ಚ 5,000ರಿಂದ 15,000ಕ್ಕೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯ ಸರ್ಕಾರಿ ನೌಕರರು ದಿನಾಂಕ 1/3/2023ರಂದು ನಡೆಸಿದ ಮುಷ್ಕರದ ಫಲವಾಗಿ ಈ ಕೆಳಕಂಡ 2 ಐತಿಹಾಸಿಕ ಆದೇಶಗಳನ್ನು ಸರ್ಕಾರ ಹೊರಡಿಸಿದೆ ಅಂತ ಹೇಳ್ತಿದ್ದಾರೆ. ಇನ್ನು 1/3/2023ರಂದು ಮಾರ್ಚ್ನಲ್ಲಿ ಒಂದು ಮುಷ್ಕರವನ್ನು ಮಾಡಲಾಗಿತ್ತು, ಅನಿರ್ದಿಷ್ಟಾವಧಿ ಮುಷ್ಕರವನ್ನು. ಸೊ ಆ ಒಂದು ಮುಷ್ಕರದ ಫಲವಾಗಿ ಕೆಳಗಿನ 2 ಇಂಪಾರ್ಟೆಂಟ್ ಆಗಿರುವಂತಹ ಫಲಶ್ರುತಿಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರಿ ನೌಕರಿಗೆ ದಿನಾಂಕ 1/4/2023ರಿಂದ ಅನ್ವಯವಾಗುವಂತೆ 17% ಮಧ್ಯಂತರ ಪರಿಹಾರ ಮಂಜೂರಾತಿ ಸರ್ಕಾರಿ ಆದೇಶಿಸಲಾಗಿದೆ. ಹಳೆಯ ಪಿಂಚಣಿ ಯೋಜನೆ ಅನುಷ್ಠಾನಕ್ಕಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಎಲ್ಲ ಒಂದು ಸಾಧನೆಗಳು ಸರ್ಕಾರಿ ನೌಕರರಲ್ಲಿ ಹೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಮಾಡಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಲೈಕ್ ಯಾವೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಲ್ ರೈಟ್, ಸೊ ಫರ್ದರ್ ನೋಡೋಣ. ರಾಜ್ಯ ಸರ್ಕಾರಿ ನೌಕರ ಸಂಘ, ರಾಜ್ಯದ ಎಲ್ಲ ಇಲಾಖಾ ವೃಂದ ಸಂಘಗಳು ಅಂಡ್ ಕೃಷ್ಣ ನ್ಯಾಯಮೂರ್ತಿ ದೀಕ್ಷಿತ್ ಅವರು, ಇಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು, ವಿಷಯ ನೌಕರ ಸೇವೆ ಹಾಗೂ ಕಾರ್ಯಾಧ್ಯಕ್ಷತೆ ಡಾಕ್ಟರ್ ACN ಮಂಜುನಾಥ್, ಖ್ಯಾತ ಹೃದ್ರೋಗ ತಜ್ಞರು ಬೆಂಗಳೂರು ಇವರು ಕೂಡ ಬರ್ತಾ ಇರುವಂಥದ್ದು, ಶ್ರೀ ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷರು ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ಮಹಾಸಮ್ಮೇಳನವನ್ನು, ಒಂದು ದೊಡ್ಡ ಮಟ್ಟದ ಸಮ್ಮೇಳನವನ್ನು ಇಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು, ಲಕ್ಷೋಪಾಧಿ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಕೇಳ್ಕೊಳ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಯಾವ ರೀತಿಯಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ಬೋದು. ಜಾರಿ ಬರಬೇಕು ಅಂತ 3 ಡಿಮ್ಯಾಂಡ್ ಇಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಬರ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಸಚಿವರು ಬರ್ತಾರೆ. ಆ ಸಭೆಯಲ್ಲಿ ಈ 3 ಯೋಜನೆಗಳ ಬಗ್ಗೆ
ಘೋಷಣೆ ಮಾಡುವಂತ ಒಂದು ವಿಶ್ವಾಸದ ಮಾತುಗಳನ್ನ ಅವ್ರು ಹೇಳಿರೋ ಕಾರಣಕ್ಕಾಗಿ ಒಂದ್ 2-3 ಲಕ್ಷ ಜನ ಪ್ಯಾಲೇಸ್ ಗ್ರೌಂಡಲ್ಲಿ ಸೇರ್ತವೆ. ಅವತ್ತಿನ ದಿವಸ ಮಧುಗಿರಿಯಲ್ಲಿ, ತುಮಕೂರು ಜಿಲ್ಲೆ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ಪ್ರತಿ ತಾಲೂಕಿನಿಂದ 20-20 ಕನಿಷ್ಠ ಬಸ್ ಹಾಕೊಂಡು ತುಮಕೂರು ಬೆಂಗಳೂರಿಗೆ ಹತ್ರ ಇದೆ. ಇಲ್ಲಿರುವಂತ 20,000 ನೌಕರು ಕೂಡ ಅವತ್ತಿನ ದಿವಸ ಪ್ಯಾಲೇಸ್ ಗ್ರೌಂಡಲ್ಲಿ ಇರಬೇಕು. ಇವತ್ತು ನಿಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ, ಫೋಟೋ ಸಿಗುತ್ತೆ, ಗೌರವ ಸಿಗುತ್ತೆ ಸಂಘಟನೆಯಿಂದ ಅಂತ ಹೇಳಿ ತಾವು ಬಂದಿದ್ರ, ಅದು ನಾಳೆ ನಮ್ಮ ಬದುಕಿಗೆ ಗೌರವ ಸಿಗುತ್ತೆ, ನಮ್ಮ ಮಕ್ಕಳಿಗೆ ಗೌರವ ಸಿಗುತ್ತೆ, ನನ್ನ ಕುಟುಂಬದ ರಕ್ಷಣೆಗಾಗಿ, ನನ್ನ ಆತ್ಮ ರಕ್ಷಣೆಗಾಗಿ, ಕುಟುಂಬದ ಅಭಿವೃದ್ಧಿಗಾಗಿ ಅಂತ ಹೇಳಿ ತಾವು ಒಂದ್ಸಲ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅವತ್ತಿನ ದಿವಸ ನೀವು ನಿಮ್ ಸ್ನೇಹಿತರು ಕಾರು ಬಸ್ಸು ಟ್ರೈನ್ ಗೊತ್ತಿಲ್ಲ, ಸಂಘದ ಬಸ್ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡ್ತವೆ. ಯಾಕಂದ್ರೆ ಮೊದ್ಲೆಲ್ಲ ಇತ್ತು, ಕೆಲವರೆಲ್ಲ ವಸೂಲಿ ಮಾಡಿ ಸಂಘ ಮಾಡ್ತಾರೆ ನೋಡಿದಿರಲ್ಲ, ಮನೆ 17% ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನಾದ್ರು 1 ರೂಪಾಯಿ ದುಡ್ಡು ಇಸ್ಕೊಂಡಿದೀವೇನ್ರಿ? ಹೋರಾಟ ಮಾಡೋ 1 ರೂಪಾಯಿ ದುಡ್ಡು ಕೊಟ್ಟಿದ್ರೇನ್ರಿ? ನೀವು ಕೊಟ್ಟಿಲ್ಲ. ಈಗಲೂ ಅಷ್ಟೇ, ಸಮ್ಮೇಳನ ಮಾಡ್ಬೇಕಾದ್ರೆ ಒಂದು ಸಿಂಗಲ್ MP ನಮ್ ನೌಕರು ಕೊಡಂಗಿಲ್ಲ. ನಿಮ್ ತಾಲೂಕ್ ಮುಂದೆ ಬಸ್ ಇರುತ್ತೆ, ಬಸ್ ಹತ್ಕೊಳ್ಳಿ, ಬರ್ರಿ, ಊಟ ಮಾಡ್ಕೊಂಡ್ ಬಂದ್ ಮನೆಗೆ ಬರ್ಬೇಕಷ್ಟೇ. ಓಕೆ, ಆ ತರದ ಒಂದು ಕಾರ್ಯಕ್ರಮ ಅದು ಮಧುಗಿರಿ ಇರ್ಲಿ, ಇಡೀ ಜಿಲ್ಲೆ. ನರಸಿಂಹರಾಜ್ ಅವ್ರಿಗೆ ಹೇಳ್ತೇನೆ, 20,000 ನೌಕರಿಂದ ಬರ್ಬೇಕು. ನಾನ್ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎಷ್ಟು ಜನ ಕರ್ಕೊಂಡ್ ಬರ್ತೀನಿ ಗೊತ್ತಾ? 18,000 ನೌಕರ ಇದ್ರೆ ಕನಿಷ್ಠ 15,000 ಜನ. ಯಾಕಂದ್ರೆ ಇಲ್ಲಿಂದ 3 ಪಟ್ಟು ದೂರ ಇದೆ ಅದು. ನಾವು ಬಸ್ ಮಾಡ್ಬೇಕು, ಟ್ರೈನೇ ಮಾಡಿದೀವಿ, 3 ಟ್ರೈನ್ ಮಾಡಿದೀವಿ, ಏನು ಮಾಡಂಗಿಲ್ಲ. ನೌಕರರಿಗೋಸ್ಕರ, ಸಂಘಟನೆಗೋಸ್ಕರ ಇದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ತಾವೆಲ್ಲರೂ ಕೂಡ ಬರಬೇಕು. ನಮ್ಮ ಸಂಘಟನಾತ್ಮಕ ಶಕ್ತಿಯನ್ನು ಸೊ ನೀವು ನೋಡ್ತಾ ಇರುವಂತದ್ದು ಸಿ ಎಸ್ ಷಡಕ್ಷೇರಿ ಅವರು ಎಷ್ಟು ಒಳ್ಳೆ ಒಂದು ಭಾಷಣವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರು 1,50,000 ಜನ ಅಲ್ಲಿ ಸೇರ್ಕೊಳ್ಬೇಕಾಗುತ್ತೆ. ಏನಕ್ಕಂದ್ರೆ ಸಂಘಟನಾತ್ಮಕ ಶಕ್ತಿಯ ಪ್ರದರ್ಶನವನ್ನ ಅಲ್ಲಿ ಮಾಡೋದಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಪಾಲ್ಗೊಂಡಾಗ ಮಾತ್ರ ಅದು ಸಾಧ್ಯವಾಗುತ್ತದೆ ಅನ್ನೋ ಒಂದು ಮಾತನ್ನ ಸಿ ಎಸ್ ಷಡಕ್ಷೇರಿ ಅವರು ಇಲ್ಲೇ ಸರ್ಕಾರಿ ನೌಕರಿಗೆ ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನ ಎಲ್ಲರ ಜೊತೆ ಶೇರ್ ಮಾಡಿ. ಒಳ್ಳೆ ಒಂದು ಮಾಹಿತಿ ಇದೆ. ಈ ಒಂದು ಮಾಹಿತಿಯನ್ನ ಎಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡ್ತೀರಾ? ಇನ್ನೂ ಕೂಡ ನಾನು ನೋಡ್ತಾ ಇರುವಂತದ್ದು ಯಾರು ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ. ಯಾಕೆ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ? ಸೊ ಬೇಸಿಕಲಿ ನೋಡ್ತಾ ಇದ್ದೀರಾ ಲೈವ್ ಸ್ಟ್ರೀಮ್ ಅಲ್ಲಿ ಎಷ್ಟೋ ಜನ ನೋಡ್ತಾ ಇರ್ತೀರಾ, ಆಫ್ಲೈನ್ ಅಲ್ಲಿ ಎಷ್ಟೋ ಜನ ನೋಡ್ತೀರಾ, ಬಟ್ ವಿಡಿಯೋನ ಲೈಕ್ ಮಾಡದೇ ಇರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಮಾಹಿತಿ ಜಾಸ್ತಿ ಜನರಿಗೆ ತಲುಪಲು ಸಾಧ್ಯವಾಗುವುದಿಲ್ಲ. ಮೊಟ್ಟ ಮೊದಲನೇದಾಗಿ ವಿಡಿಯೋನ ಲೈಕ್ ಮಾಡಿ. ಎಷ್ಟು ನೀವು ಲೈಕ್ ಮಾಡ್ತೀರಾ, ಜಸ್ಟ್ ನಿಮ್ಮ ಒಂದು ಫೋನ್ ಅಲ್ಲಿ ಒಂದು ಲೈಕ್ ಮಾಡಿದ್ರೆ ಸಾಕು, ಈ ಒಂದು ವಿಡಿಯೋನ ರೀಚ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ನೋಡಿ, CM ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಸೊ ಯಾವಾಗ ಜಾಸ್ತಿ ಜನ ಬರ್ತಾರೆ ಅವಾಗ ಮಾತ್ರ ಒಂದು 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಘೋಷಣೆಯನ್ನು ಅವರು ಕೂಡ ಮಾಡ್ತಾರೆ. ಸೊ ನೀವು ಸಮ್ಮೇಳನದಲ್ಲಿ ಬರ್ತೀರಾ ಬರಲ್ಲ ಅದು ಎರಡನೇ ಒಂದು ವಿಷಯವಾಗುತ್ತೆ. ಬಟ್ ಮೊಟ್ಟ ಮೊದಲನೇದಾಗಿ ಆದಷ್ಟು ಜಾಸ್ತಿ ಜನರಿಗೆ, ನೀವು ತುಂಬಾ ದೂರ ಇರ್ಬೋದು, ನಮ್ಗೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಸೊ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರು ಕೂಡ ಬಂದ್ರೆ ಸುಮಾರು 2-3 ಲಕ್ಷ ಜನ ಇಲ್ಲೇ ಆಗೋಗ್ತಾರೆ. ಬೇರೆ ದೂರದಿಂದ ಬರುವಂತಹ ಸರ್ಕಾರಿ ನೌಕರಿಗೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದು, ಈ ಒಂದು ಮಾಹಿತಿಯನ್ನ ಲೈಕ್ ಮಾಡೋದು ನೀವು ಮಾಡಿದ್ರೆ ಈ ಒಂದು ವಿಡಿಯೋ ಜಾಸ್ತಿ ಜನರಿಗೆ ತಲುಪುತ್ತೆ, ನಿಮ್ಮ ಒಂದು ಅಳಲು ಸೇವೆ ಇಲ್ಲಿಯೇ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಕೊಟ್ಟಿರುವಂತಹ ಒಂದು ಲೈಕು ಕೂಡ ಅದಕ್ಕೆ ಯೂಸ್ಫುಲ್ ಆಗುವಂಥದ್ದು ಈ ಒಂದು ಸಂಘಟನೆ ಕೆಲಸ ಕಾರ್ಯಗಳಿಗೆ. ಹಾಗಾಗಿ ದಯವಿಟ್ಟು ಮಾಹಿತಿಯನ್ನ ಲೈಕ್ ಮಾಡೋದನ್ನ ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಇದಕ್ಕೆ ಸಂಬಂಧಿಸಿದಂಥ ಮುಂದಿನ ಯಾವುದೇ ಒಂದು ಅಪ್ಡೇಟ್ಸ್ಗಳನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಸಿ ಎಸ್ ಷಡಕ್ಷೇರಿ ಅವರು ಯಾವೆಲ್ಲ ಮಾಹಿತಿಗಳನ್ನು ನೀಡ್ತಾರೆ ಸರ್ಕಾರಿ ನೌಕರಿಗೆ, ಆ ಒಂದು ಮಾಹಿತಿಯನ್ನು ತಲುಪಿಸುವಂಥ ಒಂದು ಕೆಲಸವನ್ನು ನಾವು ಭಾಳ ಯಥೇಚ್ಛವಾಗಿ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.